ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 95. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಒದಗಿಸುವಿಕೆಯು ಅಪಾರವಾಗಿದೆ. ಆ ದಿವಸವನ್ನು ಎದುರು ನೋಡುತ್ತಿರುವ ಧರ್ಮನಿಷ್ಠೆ ಉಳ್ಳವರೆಲ್ಲರೂ ಅದನ್ನು ಕ್ರೋಧಾಗ್ನಿಯು ಸ್ಫೋಟಗೊಳ್ಳುವ ಮೊದಲೇ ಅದನ್ನು ತಿಳಿದುಕೊಳ್ಳುವರು. ಪೌಲನ ಮೂಲಕ ಆತನು ನಮಗೆ ಅವಿಶ್ವಾಸಿಸುವುದೇನೆಂದರೆ, ಆ ದಿನವು ಕಳ್ಳನಂತೆ ನಿಮ್ಮ ಬೇರೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ. 1 ಥೆಸಲೋನಿಕ 5:4. ಆದುದರಿಂದ ನಾವೀಗಾಗಲೇ ಕರ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ಮಹಾಸಂಕಟ ಎಂಬ ಅಗ್ನಿಯ ಆರಂಭದ ದಿನಗಳಲ್ಲಿ ಇರುವವರಾದರೂ ನಮಗೆ ಅವುಗಳು ಸಾಂಕೇತಿಕವಾಗಿ ತೋರಿಸಲ್ಪಟ್ಟಿವೆ. ಕರ್ತನ ನಿಷ್ಠಾವಂತ ಸೇವಕರ ಹಣೆಯ ಮೇಲೆ ಮುದ್ರೆ ಹಾಕಲ್ಪಡುವವರೆಗೂ ಚತುರ್ದಿಕ್ಕಿನ ಗಾಳಿಯನ್ನು ಹಿಡಿಯಲಾಗುವುದು. ಪ್ರಕಟಣೆ 7:1-2. ಅಂದರೆ ಅಂಥವರಿಗೆ ಸಹಾಯ, ಪ್ರಸನ್ನತೆ ಮುಂತಾದವುಗಳ ಭೌತಿಕವಾದ ಮೆಚ್ಚುಗೆ ದೊರೆಯುವವರೆಗೂ ಅದು ಕೇಡಿನಿಂದ ರಕ್ಷಣೆ ನೀಡುವುದು ಮಾತ್ರವಲ್ಲ, ಅವರಿಗೆ ಸಮಾಧಾನವನ್ನು ಉಂಟು ಮಾಡುವುದು, ಅವರನ್ನು ಪ್ರಭುತ್ವದ ಮುದ್ರೆಯಿಂದ ಮುದ್ರಿಸುವುದೂ ಆಗಿದೆ. ಇದು ನಮ್ಮ ಕರ್ತನು ಪವಿತ್ರಾತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. 16:13. ಕೆಲವರು ಮಾತ್ರ ಪೇತ್ರನ ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. 2 ಪೇತ್ರ 2:12 ಎಂಬ ಈ ಹೇಳಿಕೆಯನ್ನು ಅಕ್ಷರಸವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಇದರ ಬಗ್ಗೆ ಪ್ರಕಟಣೆ ಗ್ರಂಥ ಕರ್ತನ ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. 6:14 ಎಂಬ ಹೇಳಿಕೆಯನ್ನು ಅಕ್ಷರಸವಾಗಿ ತೆಗೆದುಕೊಳ್ಳುತ್ತಾರೆ. ಆದಾಗೂ ಕೋಟ್ಯಾನುಕೋಟಿ ವಜ್ರದ ಹರಳುಗಳ ಮೇಲ್ಭಾಗವನ್ನು ರಾತ್ರಿ ಬೆಳಕಿನಲ್ಲಿ ನೋಡುವಾಗ ಅದು ಮಿಲಿಯಾಂತರ ಮೈಲಿಗಳ ದೂರದವರೆಗೂ ಪ್ರಸರಿಸುತ್ತಿರುತ್ತದೆ ಮತ್ತು ಅದರ ಮಧ್ಯೆ ಸುರುಳಿಕೊಳ್ಳಲು ಅಥವಾ ಬೆಂಕಿ ಪಡೆಯಲು ಏನೂ ಇರುವುದಿಲ್ಲ ಎಂಬ ಒಂದು ವಾದದ ಅವರುಗಳು ಮೇಲಿನ ಹೇಳಿಕೆಗಳನ್ನು ಅಕ್ಷರಸವಾದವುಗಳೆಂದು ತಪ್ಪಾಗಿ ಗ್ರಹಿಸಿಕೊಂಡಿದ್ದಾರೆಂದು, ಅವುಗಳು ಅಕ್ಷರಸವಾಗಿ ನೆರವೇರುವವು ಎಂಬ ಅವರ ನಿರೀಕ್ಷಣೆಗಳು ಗರಿಷ್ಠ ಮಟ್ಟದಲ್ಲಿ ಅಸಂಬಂಧವಾಗಿದೆ ಎಂದು ಮನದಟ್ಟುಪಡಿಸಲು ಸಾಕಾಗುತ್ತದೆ. ಈ ಕಾರಣದಿಂದ ತರುವಾಯ ದೇವರು ಮಾನವ ಜಾತಿಯನ್ನು ತುತ್ತೂರಿಗಳ ಶಬ್ದಗಳ ಬೆಂಕಿ ಮುಂತಾದ ಚಿತ್ರಣಗಳಿಗೆ ಸುಗ್ಗಿ ಕಾಲ ಕರ್ತನ ಪ್ರತ್ಯಕ್ಷತೆ ಆತನ ಆತ್ಮಿಕ ರಾಜ್ಯ ಕುರಿತಾದ ಮಹಿಮೆಯನ್ನು ಮಾನವರಿಂದ ಮರೆ ಮಾಡುತ್ತಾನೆ. ಇದು ಲೋಕದವರು ತಿಳಿದುಕೊಳ್ಳತಕ್ಕದ್ದಲ್ಲ. ಚಿಕ್ಕ ಹಿಂಡು ಪ್ರತಿಷ್ಠೆಗೊಂಡ ಭಕ್ತರುಗಳು ಮಾತ್ರವೇ ತಿಳಿಗೊಳ್ಳತಕ್ಕದ್ದು. ಆದರೂ ಆತನ ಸೂಕ್ತ ಸಮಯದಲ್ಲಿ ಅವರುಗಳು ಈ ಮಹಿಮೆಯನ್ನು ಉದ್ದೇಶಿಸಿರುವ ವರ್ಗದವರಿಗೆ ಸ್ಪಷ್ಟವಾಗಿ ಖಡಾಖಂಡಿತವಾಗಿ ಮಾತನಾಡುವಂತೆ ಆತನು ವ್ಯವಸ್ಥೆ ಮಾಡುತ್ತಾನೆ. ಪ್ರಥಮ ಆಗಮನದಲ್ಲಿದ್ದಂತೆ ಅದೇ ರೀತಿಯ ಪ್ರತಿಷ್ಠೆಗೊಂಡ ವರ್ಗದವರಿಗೆ ಎರಡನೇ ಆಗಮನದ ಕಾಲದಲ್ಲಿ ದೇವರ ರಾಜ್ಯದ ಗೊಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ. ಉಳಿದವರಿಗೆ ಕಣ್ಣಿದ್ದರೂ ನೋಡದಂತೆಯೂ ಕಿವಿದ್ದರೂ ಕೇಳಿಕೊಳ್ಳದಂತೆಯೂ ಸಾಮ್ಯರೂಪವಾಗಿ ಹೇಳಲಾಗುತ್ತದೆ. ಲೂಕ 8:10 ಎಂದು ಈಗ ಹೇಳಬಹುದು. ಅವುಗಳು ಸಾಂಕೇತಿಕವಾಗಿಯೂ ಗೂಢಾರ್ಥವಾಗಿಯೂ ನೀಡಲ್ಪಟ್ಟಿದ್ದು ಅವರ ಮುಂದೆ ಸತ್ಯವೇದಿದ್ದರೂ ಪ್ರತಿಷ್ಠೆಗೊಂಡವರಲ್ಲದೆ ಬೇರೆ ಯಾರೂ ಅದನ್ನು ನೋಡಲಾರರು ಮತ್ತು ಅರ್ಥ ಮಾಡಿಕೊಳ್ಳಲಾರರು. 4:11-12. ಈ ಲೋಕಕ್ಕೆ ಪ್ರಸ್ತುತ ಸಮಯದ ಅಭೂತಪೂರ್ವವಾದ ಘಟನೆಗಳ ಬಗ್ಗೆ, ಸಂದರ್ಭಗಳ ಬಗ್ಗೆ ಮತ್ತು ಅವುಗಳು ಪ್ರತಿಷ್ಠೆ ವರ್ಷ ಕಳೆದಂತೆ ಅವುಗಳ ಗಮನಾರ್ಹತೆಯ ಹೆಚ್ಚಳಗಳ ತಿಳುವಳಿಕೆಗಳು ಇಲ್ಲದೇ ಇಲ್ಲ. ಆದರೆ ಅದರ ಭವ್ಯವಾದ ಪರಿಣಾಮದ ಬಗ್ಗೆ ಗ್ರಹಿಸುವುದಿಲ್ಲ. ಇವುಗಳು ಅವರ ಮನಸ್ಸು ಕತ್ತಲೆ ತುಂಬಿದ ಕೇಡಿನ ಮುನ್ಸೂಚನೆಗಳಿಂದ ತುಂಬಿಸಿ ಬಿಡುತ್ತವೆ. ಈ ಮೊದಲ ಹೇಳಿಕೆಯಂತೆ ಅವರು ಭಯದಲ್ಲಿದ್ದು ಈ ಲೋಕದ ಮೇಲೆ ಬರುವ ಸಂಗತಿಯನ್ನು ಎದುರು ನೋಡುವವರಾಗಿದ್ದಾರೆ. ಯಾಕೆಂದರೆ ಈಗಾಗಲೇ ಪರಲೋಕದ ಶಕ್ತಿಗಳು ಪ್ರಸ್ತುತ ಆಳ್ವಿಕೆಯ ಶಕ್ತಿಯು ಅಲ್ಲಡತೊಡಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.